ನಿನ್ನೆ ತಡರಾತ್ರಿ ಸಚಿವ ಮಧು ಬಂಗಾರಪ್ಪ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಡಿಕ್ಕಿ ಹೊಡೆದಿದೆ, ಕಾರು ಅಪಘಾತದಲ್ಲಿ ಸ್ವಲ್ಪದರಲ್ಲಿ ತಪ್ಪಿದ ದುರಂತ ಅಂತ ಎನ್ನಲಾಗ್ತಾ ಇದೆ. ಇದು ನಿನ್ನೆ ತಡರಾತ್ರಿ ನಡೆದಿರುವ ಅಪಘಾತ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದ ಸಚಿವರು ಇದ್ದಂತಹ ಕಾರಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಈ ವೇಳೆ ಕಾರನ್ನ ಉಜ್ಜಿಕೊಂಡು ಹೋಗಿರೋ ಲಾರಿ ಚಾಲಕ ಅಪಘಾತದಲ್ಲಿ ಕಾರಿನ ಮುಂಭಾಗ ಜಖಂಗೊಂಡಿದೆ. ಕಾರಿನಲ್ಲಿದ್ದವರಿಗೆ ಯಾವುದೇ ಗಾಯಗಳಾಗಿಲ್ಲ, ಆದ್ರೆ ಒಂದಷ್ಟು ಕಾರು ಅಲ್ಲಿ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಅಪಘಾತದ ಬಳಿಕ ಬೇರೆ ಕಾರಿನಲ್ಲಿ ಬೆಂಗಳೂರಿಗೆ ತೆರಳಿದ್ದಾರೆ ಸಚಿವರು. ಸ್ವಲ್ಪದರಲ್ಲಿ ದುರಂತ ತಪ್ಪಿದೆ, ಯಾಕಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗುವಂತಹ ಸಾಧ್ಯತೆಗಳು ಇತ್ತು. ಯಾಕಂದ್ರೆ ಕಾರ್ ಹೋಗ್ತಾ ಇತ್ತು, ಈ ಸಂದರ್ಭದಲ್ಲಿ ಲಾರಿ ಡಿಕ್ಕಿ ಹೊಡೆದಿದೆ. ಸಂಪೂರ್ಣವಾಗಿ ಕಾರಿನ ಮುಂದೆ ಇರುವಂತಹ ಏನು ಕಾರಿನ ಬಾಡಿ ಇರುತ್ತೆ ಅದು ಅಲ್ಲಿ ಸ್ವಲ್ಪ ಜಖಂಗೊಂಡಿದೆ. ಅಲ್ಲಿ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಆಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಕಾರನ್ನ ಉಜ್ಜಿಕೊಂಡು ಹೋಗಿರೋ ಲಾರಿ ಚಾಲಕ ಅಪಘಾತದಲ್ಲಿ ಕಾರಿನ ಮುಂಭಾಗ ಜಖಂಗೊಂಡಿದೆ. ಕಾರಿನಲ್ಲಿ ಇದ್ದವರಿಗೆ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ. ನಿನ್ನೆಯಷ್ಟೇ ಸಚಿವರು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿರುತ್ತೆ, ಅಂದ್ರೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಹೋಗುವಂತಹ ವೇಳೆಯಲ್ಲಿ ನಾವು ಸಾಕಷ್ಟು ಸುದ್ದಿಗಳನ್ನ ನಾವು ಮಾಡ್ತಾ ಇರ್ತೀವಿ. ನಾವು ಎಷ್ಟೇ ಎಚ್ಚರದಿಂದ ಹೋದ್ರು ಕೂಡ ಅಕ್ಕಪಕ್ಕ ಬರುವ ಸಂದರ್ಭದ ಆಗಿರ್ಬೋದು, ಇಲ್ಲಂತಂದ್ರೆ ನಮ್ಮ ವೆಹಿಕಲ್ ಎದುರುಗಡೆ ಬರುವಂತಹ ಸಂದರ್ಭ ಆಗಿರ್ಬೋದು, ಬಹಳ ಒಂದಷ್ಟು ಕಠಿಣವಾದಂತಹ ಸನ್ನಿವೇಶ ಅಂತಾರಲ್ಲ, ಅಂದ್ರೆ ಕಠಿಣವಾದಂತಹ ಸಂದರ್ಭಗಳು ಎದುರಾದಾಗ ಇಂತಹ ಇಲ್ಲಿ ಅಪಘಾತಗಳು ಸಂಭವಿಸ್ತವೆ. ಒಂದಷ್ಟು ಏನೋ ಸ್ವಲ್ಪ ಯಾಮಾರಿದ್ರು ಕೂಡ ಸ್ವಲ್ಪದರಲ್ಲೇ ದುರಂತ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಂತಂದ್ರೆ ಸಂಪೂರ್ಣವಾಗಿ ಕಾರಿನಲ್ಲಿ ಇದ್ದವರು ಎಲ್ಲರೂ ಕೂಡ ಅಲ್ಲೇ ಹೆಚ್ಚು ಕಡಿಮೆ ತೊಂದರೆ ಆಗುವಂತಹ ಸಾಧ್ಯತೆ ಇತ್ತು. ಯಾಕಂದ್ರೆ ನಾವು ಲಾರಿ ಮತ್ತು ಕಾರಿನ ನಡುವೆ ಯಾವುದೇ ಅಪಘಾತ ಆದರೂ ಕೂಡ ಚಾಲಕರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ ಅಂತ ನಾವು ಸಾಕಷ್ಟು ಸುದ್ದಿಗಳನ್ನ ಕೇಳಿರ್ತೀವಿ. ಆದ್ರೆ ಇಲ್ಲಿ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದೇ ಒಂದ್ ಕಡೆಯಿಂದ ನೆಮ್ಮದಿಯ ವಿಚಾರ ಇದು ಅಂತ ಹೇಳ್ಬೋದು.